ನೆಕ್ಸ್ಟ್ ಬಿ ಎಸ್ ಕುಮಾರ್ ಅವ್ರು ಕೇಳ್ತಾರೆ ರಿವರ್ಸ್ ಮಾರ್ಗೇಜ್ ಬಗ್ಗೆ ಹೇಳಿ ಅಂತ ಇನ್ಫ್ಯಾಕ್ಟ್ ನಾನ್ ಲೈವ್ ಶುರು ಮಾಡಿದ್ರೆ ಇದ್ರ ಬಗ್ಗೆ ಹೇಳಿಲ್ಲ ಹಾಗಾಗಿ ಹೇಳ್ತೀನಿ ಕೇಳಿ ಏನು ರಿವರ್ಸ್ ಮಾರ್ಗೇಜ್ ಅಂದ್ರೆ ನಮ್ಗೆ ಏನಾಗುತ್ತೆ ನಾವು ಜೀವನದಲ್ಲಿ ನಮ್ ಸ್ವಂತ ಮನೇಲಿ ಇರಬೇಕು ಅಂತ ಸ್ವಂತ ಮನೆ ಕಟ್ತೀವಿ ಮನೆ ಕಟ್ಟಿದ್ರೆ ಏನಾಗತ್ತೆ ನಾನ್ ಮನೆ ಕಟ್ತೀನಿ ನಾನ್ ಮನೆ ಕಟ್ಟಿದ್ಮೇಲೆ ಮನೆಗ್ ಸಾಲ ಮಾಡ್ತೀನಿ ನಾನ್ ದುಡ್ದಿದ್ದ ದುಡ್ಡು ಪೂರ್ತಿ ಮನೆ ಸಾಲ ಕಟ್ಟಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಜೀವನಕ್ಕೆ ಹೋಗ್ಬಿಡತ್ತೆ ನಾವು ಪ್ರೈವೇಟ್ ಕಂಪ್ನಿಲಿ ಅಥವಾ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿದ್ರೆ ನಮ್ಗೆ ಯಾವುದೇ ತರದ ಪೆನ್ಷನ್ ಅಂತೂ ಸರ್ಕಾರ ಕೊಡಲ್ಲ ಸೊ ನಮಗ್ ಪೆನ್ಷನ್ ಇಲ್ಲ ನಾವು ಅರವತ್ತು ವರ್ಷ ಆದ್ಮೇಲೆ ನಮ್ ಜೀವನಕ್ಕೆ ಏನ್ ಮಾಡ್ಬೇಕು ಪೆನ್ಷನ್ ಇಲ್ಲ ಏನ್ ಮಾಡೋದು ಅದಕ್ಕೆ ಏನ್ ಮಾಡ್ಬೋದು ನಿಮ್ಮ ಒಂದು ವೇಳೆ ನಿಮ್ ಮಕ್ಕಳು ನಿಮ್ಮ ನೋಡ್ಕೊಂಡಿಲ್ಲ ಅಂದ್ರೆ ನೀವೇನ್ ಮಾಡ್ಬೋದು ನೀವು ರಿವರ್ಸ್ ಮಾರ್ಗೇಜ್ ಹೋಗ್ಬೋದು ರಿವರ್ಸ್ ಮಾರ್ಗೇಜ್ ಹೋದ್ರೆ ನಿಮ್ಮ ಮನೆಯನ್ನ ಬ್ಯಾಂಕ್ ಅಲ್ಲಿ ಅಡ ಇಡ್ತೀರಿ ನೀವು ಮನೆಯಲ್ಲೇ ಇರ್ತೀರಿ ನೀವು ನಿಮ್ಮ ಮಡದಿ ಅಡೆ ಇಟ್ಬಿಟ್ಟು ಅದ್ರ ಮೇಲೆ ಸಾಲ ತಗೋತೀರಿ ಆ ಸಾಲ ನಿಮ್ ಈಗ ನಿಮ್ಗೊಂದು ಕೋಟಿ ರೂಪಾಯಿ ಮನೆ ಇದ್ರೆ ಒಂದು ಅರವತ್ತು ಲಕ್ಷ ರೂಪಾಯಿ ಸಾಲ ಸಿಗುತ್ತೆ ನೀವು ಆರಾಮ್ಸ ಎಂಜಾಯ್ ಮಾಡಿ ನೀವು ನಿಮ್ಮ ಮಡದಿ ಬದುಕಿರುವ ತನಕ ಬ್ಯಾಂಕ್ನವ್ರು ಬಂದು ಸಾಲ ಕಟ್ಟಿ ಅಂತನೂ ಹೇಳಲ್ಲ ಬಡ್ಡಿ ಕಟ್ಟಿ ಅಂತಾನು ಹೇಳಲ್ಲ ಮನೆ ಬಿಟ್ಕೊಡಿ ಅಂತನೂ ಕೇಳಲ್ಲ ನೀವಿಬ್ರು ಇಲ್ಲದ ದಿನ ಬ್ಯಾಂಕ್ನವ್ರು ಮನೆ ತಗೋತಾರೆ ಅವಾಗ ನಿಮ್ ಮಗನಿಗೋ ಮಗಳಿಗೋ ಅಪ್ಪ ಕಟ್ಟಿದ ಮನೆ ಅಮ್ಮ ಕಟ್ಟಿದ ಮನೆ ನಾವು ಉಲ್ಸ್ಕೋಬೇಕು ಅಂತ ಆಸೆ ಇದ್ರೆ ಬ್ಯಾಂಕಿಗೆ ಬಂದು ಔಟ್ಸ್ಟ್ಯಾಂಡಿಂಗ್ ಸಾಲ ಕಟ್ಟಿ ಬಿಡ್ಸ್ಕೊತಾರೆ ಅವ್ರು ನಿಮ್ಮನ್ನು ನೋಡದೆ ಇದ್ದಿದಕ್ಕೆ ಇಷ್ಟಾರು ಪನಿಷ್ಮೆಂಟ್ ಕೊಟ್ಟು ಹೋಗೋದು ಬೇಡವಾ ನೀವು ಅಷ್ಟೊಳ್ಳೆ ಅಪ್ಪ ಅಮ್ಮ ಆಗ್ಬೇಕಾ ಈಗ ಮಾಡಿ ರಿವರ್ಸ್ ಮಾರ್ಟ್ಗೇಜ್ ಬಗ್ಗೆ ಒಂದು ಒಳ್ಳೆ ಕೋರ್ಸ್ ಮಾಡಿದ್ದೀವಿ ಸದ್ಯದಲ್ಲಿ ಲಾಂಚ್ ಆಗುತ್ತೆ ದಯವಿಟ್ಟು ಫಿನಾನ್ಷಿಯಲ್ ಪ್ರೊಡಮ್ ಆಪ್ ಅಲ್ಲಿ ಚೆಕ್ ಮಾಡಿ ಬಹಳ ಬಹಳ ಒಳ್ಳೆ ಒಳ್ಳೆಯ ಗುರುರಾಜ್ ಕೇಳ್ತಾರೆ ಹಾಯ್ ಸರ್ ಐ ಆಮ್ ಯುವರ್ ಇಂಡಿಯನ್ ಮನಿ ಮೆಂಬರ್ ಪ್ಲೀಸ್ ಹೆಲ್ಪ್ ಆನ್ ಮೈ ಫಾದರ್ಸ್ ಮಾರ್ಟ್ಗೇಜ್ ಲೋನ್ ಹೀ ಇಸ್ ಪೇಯಿಂಗ್ ಫೋರ್ಟೀನ್ ಪರ್ಸೆಂಟ್ ಇಂಟ್ರೆಸ್ಟ್ ಇನ್ ಮೈ ಫಾದರ್ ಎಕ್ಸ್ಪರ್ಡ್ ಸೊ ಕ್ಯಾನ್ ಐ ಟ್ರಾನ್ಸ್ಫರ್ ಆನ್ ಮೈ ನೇಮ್ ಟು ಅದರ್ ಬ್ಯಾಂಕ್ ಸೊ ಪ್ಲೀಸ್ ಹೆಲ್ಪ್ ಆನ್ ಇಟ್ ಅಂತ ಹೇಳ್ತಾರೆ ಗುರುರಾಜ್ ಅವರ ಬಹಳ ಇಂಟ್ರೆಸ್ಟಿಂಗ್ ಕ್ವೆಶನ್ ಇದು ನಿಮ್ ತಂದೆ ಲೋನ್ ತಗೊಂಡಿದ್ರು ಅವ್ರ ಇಲ್ಲ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಕಟ್ತಾರೆ ಲೋನ್ ಈಗ ಫಸ್ಟ್ ಮಾಡಬೇಕಾಗಿದ್ದು ನೀವು ಒಬ್ರೇ ಮಗನ ನೀವು ಲೀಗಲ್ ಹೇರ ನಿಮ್ಮ ಪ್ರಾಪರ್ಟಿ ನಿಮ್ ತಂದೆ ಇಲ್ಲದ ಕಾಲದಲ್ಲಿ ನಿಮ್ ತಾಯಿಗೆ ಹೋಗುತ್ತೆ ಸಾಮಾನ್ಯವಾಗಿ ಅವರು ವಿಲ್ ಮಾಡಿಟ್ಟು ನಿಮ್ಮ ಹೆಸರಿಗೆ ಬರ್ದ್ಯಾರ ನಿಮ್ಮ ಹೆಸರಿಗೆ ಬರ್ಲಿಲ್ಲ ಅಂದ್ರೆ ನಿಮ್ ತಾಯಿ ಹೆಸರಿಗೆ ಬಂದಿದ್ಯಾ ನಿಮ್ ತಾಯಿ ಗಿಫ್ಟ್ ಡೀಡ್ ಮೂಲಕ ನಿಮ್ಗೆ ಕೊಡೋದಕ್ಕೂ ಒಪ್ತಾರ ಒಪ್ಪಿದ್ರೆ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಸ್ಕೊಬೇಕು ಮಾಡಿಸ್ಕೊಳ್ಳುವಾಗ ಲೋನ್ ಅನ್ನ ಆ ಮಟ್ಟಿಗೆ ನೀವು ಲೋನ್ ಟ್ರಾನ್ಸ್ಫರ್ಗೂ ಕೂಡ ಬ್ಯಾಂಕ್ ಅಲ್ಲಿ ಫೆಸಿಲಿಟೀಸ್ ರೆಡಿ ಮಾಡ್ಕೋಬೇಕು ಅದನ್ನ ಮಾಡಿಕೊಂಡು ಆಮೇಲೆ ಲೋನ್ ಅನ್ನ ನೀವು ಬೇರೆ ಬ್ಯಾಂಕಿಗೆ ಸ್ವಿಚ್ ಓವರ್ ಮಾಡಬಹುದು ಇದು ಫೆಸಿಲಿಟಿ ಇದನ್ನ ಮಾಡಬೇಕು ನೀವು ಬೇಕು ಅಂದ್ರೆ ಕೋಚ್ ಹತ್ರ ಮಾತಾಡಿ ಅವ್ರು ಗೈಡ್ ಮಾಡಿ ಹೆಲ್ಪ್ ಮಾಡ್ತಾರೆ